Sorry, Hema. Sorry, Emma. Sorry, Vani. ನನ್ನ ಮನಸ್ಥಿತಿ ನಿಮಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಅರ್ಥ ಮಾಡಿಸೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅದರಿಂದಾಗಿ ನಿಮ್ಮೆಲ್ಲರ ಹತ್ರನೂ ಹೊರಟಾಗಿ ನಡ್ಕೊಳ್ಳೋ ಅನಿವಾರ್ಯತೆ ಬಂದ್ಬಿಡ್ತು. ಸಾರಿ. ಇವತ್ತು ನನ್ನ ಪಾಲಿಗೆ ತುಂಬ ಮಹತ್ತರವಾದ ದಿವಸ. ನಾಗಮಣಿಗೆ ಎಲ್ಲ ಶಕ್ತಿಗಳನ್ನ ತುಂಬಿಸೋದಕ್ಕೆ ತಕ್ಷಕವನಕ್ಕೆ ಹೋಗ್ತಾ ಇದ್ದೀನಿ. ಈ ಕಾರ್ಯ ಯಾವುದೇ ಅಡೆತಡೆ ಇಲ್ಲದೆ ನಡೆದೋದ್ರೆ ಸಾಕು. ಇದೇನಿದು ಅಣ್ಣ ಇಷ್ಟೊತ್ತಲ್ಲೆಲ್ಲ ಹೊರಗೆ ಹೋಗ್ತಾ ಇದ್ದಾನೆ? ಅದು ಒಬ್ಬನೇ? ಎಲ್ಲಿಗಿರ್ಬೋದು? ಅಮ್ಮ ಅಮ್ಮ ಹೇಳ್ರಿ ಹತ್ರ. ಅಣ್ಣ ಎಲ್ಲೋ ಹೊರಗೋಗಿದ್ ನೋಡಿದೆ. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋದ? ಮುಖದಲ್ಲಿ ಸ್ವಲ್ಪ ಆತಂಕ ಬೇರೆ ಇದ್ದಾಗಿತ್ತು. ಹೌದು, ಆಫೀಸಲ್ಲಿ ಏನೋ ಅರ್ಜೆಂಟ್ ಕೆಲಸ ಅಂತೆ. ನಿಂತ ಕಾಲಲ್ಲೇ ಹೊರಟ್ಬಿಟ್ಟ, ಊಟ ಕೂಡ ಮಾಡಲಿಲ್ಲ ಅವನು. ಆಫೀಸಿಗೆ ಹೋದ್ನ? ಹೂ ರುದ್ರ, ಇವತ್ತು ಅಮಾವಾಸ್ಯೆ ಕಳೆದು ಒಂದಿನ ಆಗಿದೆ ಅಷ್ಟೇ. ಅಮಾವಾಸ್ಯೆ ಹಿಂದಿನ ಮುಂದಿನ ದಿನಗಳಲ್ಲಿ ಎಲ್ಲೂ ಹೋಗಬೇಡಿ, ಅಷ್ಟು ಒಳ್ಳೇದಾಗಲ್ಲ ಅಂತ ಎಷ್ಟು ಹೇಳಿದ್ರು ನಿಮ್ಮಣ್ಣ ಮಾತೇ ಕೇಳೋದಿಲ್ಲ. ನಾವು ಹೇಳೋಷ್ಟು ಹೇಳಿದ್ವಿ, ಆದರೂ ಹೋದ್ರು. ಅಷ್ಟೇ ಅಲ್ಲ ರೀ, ನಾವೆಲ್ಲರೂ ಇಷ್ಟೊತ್ತಿನಲ್ಲಿ ಹೋಗ್ಬೇಡಿ ಅಂದಿದ್ದಕ್ಕೆ ನಮ್ಮ ಮೇಲೆಲ್ಲ ಕೂಗಾಡಿದ್ರು. ಭಾವ ಇಷ್ಟೊಂದು ಕೋಪಿಸ್ಕೊಂಡಿದ್ದೆ ನಮಗೆಲ್ಲ ಆಶ್ಚರ್ಯ. ಯಾಕೆ, ಆಫೀಸಲ್ಲಿ ಏನಾದರೂ ತೊಂದರೆನಾ? ಓ ಹಾಗ, ಆಫೀಸ್ ಅಂದಮೇಲೆ ನೂರಾರು ಟೆನ್ಷನ್ಗಳಿರುತ್ತೆ, ಅವೆಲ್ಲ ಕಾಮನ್. ನೀವು ಆರಾಮಾಗಿರಿ, ನೀವ್ಯಾರು ತಲೆ ಕೆಡಿಸ್ಕೋಬೇಡಿ. ಸರಿ, ವಿಷ್ಣು ಬಂದಮೇಲೆ ಅದೇನು ಅಂತ ವಿಚಾರಿಸು, ನಾನು ಮಲಗ್ತೀನಿ. ನೋಡು, ಈಗಾಗಲೇ ತುಂಬ ತಡ ಆಗಿದೆ, ನೀನು ಊಟ ಮಾಡಿ ಮಲಗು. ಸರಿ ಅಮ್ಮ, ನೀವು ಹೊರಡಿ. ರೀ, ಊಟ ಬರ್ತೀನಿ, ನಡಿ. ಅಣ್ಣ ಇಷ್ಟೊತ್ತಲ್ಲಿ ಆಫೀಸ್ ಕೆಲಸ ಅಂತ ನೆಪ ಹೇಳಿ ಹೊರಗೋಗಿದ್ದಾನೆ. ಅಲ್ಲ, ಆಫೀಸ್ಗೆ ಅಂದಿದ್ರೆ ಕಾರಲ್ಲಿ ಹೋಗ್ಬೇಕಿತ್ತಲ್ಲ. ಕಾರ್ ಮನೆ ಮುಂದೆನೆ ಇದೆ. ಅಣ್ಣ ನಡ್ಕೊಂಡು ಹೋಗಿದ್ದಾನೆ. ಇಷ್ಟು ರಾತ್ರಿಲಿ ಕಾಲ್ನಡಿಗೆಯಲ್ಲಿ ಎಲ್ಲಿಗೆ ಹೋಗಿರ್ಬೋದು? ಯಾಕೋ ಈ ದಾರಿ ಸೇಫು ಅಂತ ಅನ್ನಿಸ್ತಾ ಇಲ್ಲ. ಯಾರಾದರೂ ಓಡಾಡುವಾಗ ನನ್ನ ನೋಡಿದ್ರೆ ಕಷ್ಟ. ಯಾವುದಕ್ಕೂ ಈ ದಾರಿ ಬದಲಾಯಿಸಿ ಒಳದಾರಿಯಿಂದ ಹೋಗೋಣ.
ಅದು ಎಷ್ಟು ಬೇಗ ನನ್ನ ಕಣ್ಣು ತಪ್ಪಿಸಿ ಹೊರಟೋದೆ ಅಲ್ವಾ? ಬಿಡಲ್ಲ ಅಣ್ಣ, ಬಿಡಲ್ಲ. ನಿನ್ನ ಉದ್ದೇಶ ಏನು, ನಿನ್ನ ರಹಸ್ಯಗಳೇನು ಅಂತ ಇವತ್ತು ಪತ್ತೆ ಮಾಡದೆ ಹೋದ್ರೆ ನಾನು ರುದ್ರಾನೇ ಅಲ್ಲ. ನನ್ನ ಕಣ್ಣು ತಪ್ಪಿಸ್ ಹೋಗ್ತೀಯಾ, ಅದು ಹೇಗೆ ಹೋಗ್ತೀಯಾ ಅಂತ ನಾನು ನೋಡ್ತೀನಿ. ಅಂತೂ ಇಂತ ತಕ್ಷಕವನಕ್ಕೆ ನನ್ನ ಸಾಮ್ರಾಜ್ಯಕ್ಕೆ ನೀನು ಕಾಲಿಡು ಗಳಿಗೆ ಹತ್ರ ಬಂದೇ ಬಿಟ್ಟು. ಹೋಗು ವಿಷ್ಣು, ಹೋಗು. ತಕ್ಷಕವನ ನಂದು. ಆ ಸರಹದ್ದಿನೊಳಗೆ ಎಡಗಾಲಿಟ್ಟು ಹೋಗು. ಅಲ್ಲಿಗೆ ನಾಗಮಣಿಯ ಮೇಲೆ ನಿನ್ನ ಒಡೆತನ ಮುಗಿಯುತ್ತೆ. ಮುಂದೆ ನಾಗಮಣಿ ಕೇವಲ ಕೇವಲ ಈ ಭೈರವ ಪಾಪಂದು. ಅಣ್ಣ ನಿಂತ್ಕೋ. ಅಣ್ಣ ಅನ್ನೋ ಗೌರವ ಇರೋದಕ್ಕೆ ಒಳ್ಳೆ ಮಾತಿನಲ್ಲಿ ಕೇಳ್ತಾ ಇದ್ದೀನಿ. ಹೇಳು, ನಿನಗೂ ನಾಗಮಣಿಗೂ ಏನ್ ಸಂಬಂಧ? ನಾನ್ ಗೆದ್ದೆ ಬಿಟ್ಟ. ಜೈ ಮಹಾಕಾಲ. ನೀನು ಸಂಪೂರ್ಣವಾಗಿ ಹತಾಶನಾಗಿದ್ಯ. ನಿನ್ನಿಂದ ನಾನು ನಾಗಮಣಿನ ಕಿತ್ಕೊಳ್ಳೋದಕ್ಕೆ ನಾನು ಬರ್ತಾ ಇದ್ದೀನಿ. ಜೈ ಮಹಾಕಾಲ. ಅಮೃತ, ನೀನು ಇಲ್ಲಿ ಇಷ್ಟೊತ್ತಲ್ಲೇ? ಹೇಳು ನೀನು.